ಅವಾಗಿಂದ 27 ಮೇ 1964 ನಿಧನ ಆಗ್ತಾರೆ. ಆ ಒಂದು ನೆನಪಿಗೋಸ್ಕರ ಒಂದು ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದೀವಿ. ಅವರಿಗೆ ಹೂವು ಅಂದ್ರೆ ಬಹಳ ಅಪಾರ ಪ್ರೀತಿ. ಅವರೆಲ್ಲ ಸಿಕ್ಕಿದ್ರೆ ಮಕ್ಕಳ ಕಡೆಯಿಂದ ಹೂವು ಇಸ್ಕೊಳ್ತಾ ಇದ್ರು, ಬೇರೆ ಇಸ್ಕೊಳ್ತಿರ್ಲಿಲ್ಲ. ಸಮದೋಷ ಸಮಾಗ್ನಿ ಸಮಧಾತು ಮನಕ್ರಿಯ ಪ್ರಸನ್ನಾತ್ಮ ಇಂದ್ರಿಯ ಮನ ಸ್ವಸ್ಥ ಇತ್ಯಭಿಧೀಯತೆ ಅಂತ ಒಂದು ಶ್ಲೋಕ ಇದೆ. ಅವರು 1947 ನಮಗೆ ಸ್ವತಂತ್ರ ಸಿಕ್ಕಿದ ನಂತರ ಮೊದಲ ಪ್ರಧಾನಿಯಾಗಿ ಈ ಜವಾಹರಲಾಲ್ ನೆಹರುಜಿಯವ್ರನ್ನ ಘೋಷಣೆ ಮಾಡ್ತಾರೆ. ಈಗಿನ ಮಕ್ಕಳೇ ಮುಂದಿನ ಪ್ರಜೆ. ನಮ್ಮ ದೇಶವನ್ನು ಕಟ್ಟಿ ಬೆಳೆಸುವಂಥ ಶಕ್ತಿ ಸಾಮರ್ಥ್ಯ, ಬದುಕನ್ನು ಕಟ್ಟುವಂಥ ತಿಳಿಸುವಂಥ ಶಕ್ತಿ ಈಗಿನ ಮಕ್ಕಳಲ್ಲಿ ಬಂದ್ಬಿಟ್ಟಿದೆ. ಈ ಒಂದು ಮಕ್ಕಳ ದಿನಾಚರಣೆಯ ಅಂಗವಾಗಿ ನಮ್ಮ ಸೈನಿಕರು ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇರೋದು ಬಹಳ ಸಂತೋಷ ತರ್ತಾ ಇದೆ. ಹೆಸರಿಗೆ ಸರ್ಕಾರ ಆದೇಶ ಮಾಡಲಾಗಿದೆ ಮಕ್ಕಳ ದಿನಾಚರಣೆ ಆಚರಿಸ್ಬೇಕು ಅಂತೇಳಿ. ನಿಮ್ಮ ಸ್ಯಾಮಲ್ಲಿ ನಿಮ್ಮ ಸರಿಕಡ ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮ ಆಚರಿಸೋದಂತೂ ನನಗಂತೂ ಬಹಳ ಹೆಮ್ಮೆ ತರ್ತಾ ಇದೆ. ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಮುಖ್ಯ ಅತಿಥಿ ಗಣ್ಯರು
ಡಾಕ್ಟರ್ ದಿನೇಶ್ ಸರ್ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇಲ್ಲಿ ನೆರೆದಿರುವಂಥ ಎಲ್ಲ ಪುಟಾಣಿ ಮಕ್ಕಳುಗಳಿಗೆ, ದೊಡ್ಡ ಮಕ್ಕಳಿಗೆ, ಎಲ್ಲರೂ ಕೂಡ ಸೈನಿಕರ ಮೈಸೂರು ವತಿಯಿಂದ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. 25 ವರ್ಷ ತುಂಬಿದೆ ಇವಾಗ ಸಿಲ್ವರ್ ಜುಬ್ಲಿ. 25 ವರ್ಷಗಳಲ್ಲಿ ಎಷ್ಟು ಸಾವಿರ ಜನಗಳಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು ಅಂತ ನಮ್ಮ ಸನ್ಮಾನಿತರು, ಗೌರವಾನ್ವಿತ ಸನ್ಮಾನಿತರು ಡಾಕ್ಟರ್ ದಿನೇಶ್ ಸರ್ ಅವರು ಬಂದಿರೋದು ಭಾಳ ಸಂತೋಷ. ಅವರಿಗೆ ನಮ್ಮ ಸೈನಿಕರ ಮೈಸೂರಿನ ವತಿಯಿಂದ ನಮ್ಮೆಲ್ಲ ಮುದ್ದಾದ ಮಕ್ಕಳ ದಿನಾಚರಣೆ ಎಂದು ಈ ಒಂದು ಸನ್ಮಾನಿಸುತ್ತಿದ್ದೇವೆ. ಅವರು ಸ್ವೀಕರಿಸಬೇಕು ನಾವು. ಪ್ರಾಯೋಜಕರಾದಂಥ ಶ್ರೀಧರ್ ಅವರೇ, ಅವರ ದಂಪತಿಗಳೇ, ಹಾಗೂ ಸೈನಿಕ ಅಕಾಡೆಮಿಯ ತರಬೇತಿ ಪಡೆಯುತ್ತಿರುವಂಥ ಮಕ್ಕಳೇ, ಜವಾಹರಲಾಲ್ ನೆಹರು ಅವರ ಹುಟ್ಟಿದ ಹಬ್ಬ. ಸೊ ಆ ಹುಟ್ಟಿದ ಹಬ್ಬವನ್ನು ಅವ್ರ ಮಕ್ಕಳಿಗೆ ತುಂಬ ಪ್ರೀತಿ ಮಾಡ್ತಿದ್ರಂತೆ. ಸೊ ಆ ಮಕ್ಕಳ ಪ್ರೀತಿಗೋಸ್ಕರ ಅವರು ಈ ದಿನವನ್ನು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ನಮ್ಮ ಜೀವನದಲ್ಲಿ ಒಂದು 5 ಸೂತ್ರಗಳು, ಹೇಗೆ ಪಂಚಮಹಾಭೂತಗಳು ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ, ಪ್ರಕೃತಿಗೆ ಅವುಗಳ ಒಂದು ಸಮತೋಲನ ಇದ್ದರೆ ಮಾತ್ರ ಪ್ರಕೃತಿ ಚೆನ್ನಾಗಿರುತ್ತಂತೆ. ಸೊ ಅದೇ ಥರ ನಾವು ಕೂಡ ಒಂದು ಪಂಚಸೂತ್ರಗಳು, ಪಂಚೇಂದ್ರಿಯಗಳು, ಪಂಚಮಹಾಭೂತಗಳು ಯಾವ ಥರ ಇದೆ ಅದೇ ಥರ ಪಂಚಸೂತ್ರಗಳನ್ನು ನಾವು ನಮ್ಮ ಆರೋಗ್ಯದ ಬಗ್ಗೆ ಇಟ್ಕೋಬೇಕು. ಒಂದು ಕಡೆ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮ ಇಂದ್ರಿಯ ಮನ ಸ್ವಸ್ಥ ಇತ್ಯಭಿಧೀಯತೆ ಅಂತ ಒಂದು ಶ್ಲೋಕ ಇದೆ. ಅಂದರೆ ಒಬ್ಬ ಆರೋಗ್ಯವಾಗಿಂತ ಇರಬೇಕಂದ್ರೆ ಈ ಅಂಶಗಳು ಅವನಲ್ಲಿ ಮುಖ್ಯ ಆಗಿರಬೇಕು ಅಂತ. ಅಂದರೆ ಸೊ ಮುಂದೆ ಕೂಡ ನಿಮ್ಮ ಈ ಒಂದು ತರಬೇತಿ ಹೀಗೆ ಮುಂದುವರ್ಕೊಂಡು ಈ ಸೈನಿಕ ಅಕಾಡೆಮಿಯಿಂದ ನಿಮ್ಮ ಅಭಿವೃದ್ಧಿ, ನಿಮ್ಮ ಅಭಿವೃದ್ಧಿಯಾಗಲಿ ಹಾಗೆ ದೇಶದ ಒಂದು ಅಭಿವೃದ್ಧಿಯಾಗಲಿ ಅಂತ ಹೇಳಿ ನನಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ಸೈನಿಕ ಅಕಾಡೆಮಿಯವರಿಗೆ ಮತ್ತು ನಿಮಗೆಲ್ಲ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಅನಂಡ್ ಆಫ್. 14 ನವೆಂಬರ್ 1889 ಜವಾಹರಲಾಲ್ ನೆಹರೂಜಿ ಜನಿಸ್ತಾರೆ. ಜನಿಸಿದ ನಂತರ ಅವರಿಗೆ ಅವ್ರ ಮನೆ ಕಡೆಯಿಂದ ಅವರು ಅಗರ್ಭ ಶ್ರೀಮಂತರು, ಹಣಕ್ಕಿನ ಸಮಸ್ಯೆ ಇರಲಿಲ್ಲ, ಮನೆ ಕಡೆ ಎಲ್ಲವೂ ಕೂಡ ಅನುಕೂಲತೆ ಇತ್ತು. ಇದ್ದ ಕಾರಣ ಅವರಿಗೆ ಎಜುಕೇಷನ್ ಕೂಡ ಚೆನ್ನಾಗಿ ಸಿಗ್ತಾ ಇರುತ್ತೆ. ಅವ್ರ ಹೈಯರ್ ಎಜುಕೇಷನ್ಗೆ ಅಂತೇಳಿ ಇಂಗ್ಲೆಂಡ್ ಕಳಿಸ್ಕೊಡ್ತಾರೆ. ಇಂಗ್ಲೆಂಡಲ್ಲಿ 1912 ತನಕ ಅಲ್ಲೇ ಇರ್ತಾರೆ. ಅಲ್ಲಿದ್ದಾಗ ಅವ್ರಗಳಿಗೆ ಅವರಿಗೆ ಅನಿಸುತ್ತೆ, ಸೊ ನಮ್ಮ ದೇಶ ಸ್ವತಂತ್ರ ಆಗಬೇಕು ಅಂತಂದರೆ ನಾವು ಇನ್ನಷ್ಟು ಶ್ರಮ ಪಡಬೇಕಿದೆ ಅಂತ ಅನಿಸುತ್ತೆ, ಅದನ್ನು ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗೆ ಬರುತ್ತೆ. ಬಂದಾಗ 2012 ಅವರು ಮಹಾತ್ಮ ಗಾಂಧೀಜಿಯವರು ಒಂದು ಕಾಂಗ್ರೆಸ್ ಪಕ್ಷ ಅಂತ ಕಟ್ಟಿರ್ತಾರೆ ಆ ಸಮಯದಲ್ಲಿ. ಆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ. ಇಂದಿರಾ ಗಾಂಧಿಯವರು ಜನಿಸಿದ ನಂತರ ಅವರು ಕೂಡ ಅದೇ ಥರ ತಂದೆಯಂತೆ ಬೆಳೆಯುವಂಥ ಮಗಳಾಗ್ತಾರೆ, ತಂದೆಯಂತೆ ತಂದೆಯ ಸಿದ್ಧಾಂತಗಳನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಅವರು 1947 ಸ್ವತಂತ್ರ ಸಿಕ್ಕಿದ ನಂತರ ಮೊದಲ ಪ್ರಧಾನಿಯಾಗಿ ಈ ಜವಾಹರಲಾಲ್ ನೆಹರೂಜಿಯವ್ರನ್ನ ಘೋಷಣೆ ಮಾಡ್ತಾರೆ. ಅವರು ಅಚ್ಚುಮೆಚ್ಚಾಗಿರ್ತಾರೆ, ಭಾಳಷ್ಟು ಬುದ್ಧಿವಂತರು, ದೇಶ ಅಭಿಮಾನಿ, ನಮ್ಮ ಜನತೆಗೆ ಆದಷ್ಟು ಸಹಾಯ ಮಾಡುವಂಥ ಮನೋಭಾವನೆ ಅವ್ರಿಗಿರ್ತದೆ. 1962 ನಡೆದಂಥ ಒಂದು ಇಂಡೋ ಚೈನಾ ವಾರ್ನಲ್ಲಿ ಅವರಿಗೆ ಆರೋಗ್ಯ ಕೆಡುತ್ತೆ. ಕೆಟ್ಟಾಗ ಇಂದಿರಾ ಗಾಂಧೀಜಿ ಅವರು ನಿಂತ್ಕೊಂಡು ಅದನ್ನು ಯುದ್ಧ ಮಾಡಿಸ್ತಾರೆ. ಅವಾಗ ನಾವು ಸೋತಾಗ ನಮ್ಮ ದೇಶದಲ್ಲಿ ಆರ್ಥಿಕತೆ ವ್ಯವಸ್ಥೆ ಮೊದಲೇ ಕೆಡದಾಗಿತ್ತು, ಇನ್ನಷ್ಟು ಕುಗ್ಗು ಹೋಗ್ತೀವಿ, ಕುಗ್ಗೋದು ಅವ್ರಿಗೆ ಬಹಳ ಬೇಜಾರ್ ಸಂಗತಿ ಅಂತ ಹೇಳ್ತಾರೆ. ಆ ಒಂದು ಅನಾಹುತಕ್ಕೆ, ಆ ಒಂದು ಯುದ್ಧ ಸೋಲುವಿಗೆ ಕಾರಣ ಮತ್ತು ನಮ್ಮ ದೇಶದಂತ ಇರುವಂಥ ಬಡಸ್ತನ, ಇದೆಲ್ಲವೂ ಕೂಡ ಅವ್ರಿಗೆ ಮನಗಂಡು ಬೇಜಾರಾಗಿ ಅವರ ಆರೋಗ್ಯ ಬಹಳಷ್ಟು ಕೆಡುತ್ತೆ. ಆರೋಗ್ಯ ಕೆಟ್ಟಾಗ ಅವರು 27 ಮೇ 1964 ನಿಧನರಾಗ್ತಾರೆ. ಆದರೆ ಅವರಿಗೆ ಮಕ್ಕಳಂದರೆ ಅಪಾರ ಪ್ರೀತಿ, ಮಕ್ಕಳಿಗೆ ಯಾವ್ದು ಹೋಲಿಸ್ತಾರೆ ಅಂತಂದರೆ ಒಂದು ಗುಲಾಬಿ ಹೂವಿಗೆ ಹೋಲಿಸುವಂಥ ಬುದ್ಧಿ ಅವರಿರ್ತದೆ. ಯಾವುದೇ ಗಾರ್ಡನ್ಗಳಲ್ಲಿ ಹೂವು ಯಾವ ಎಷ್ಟು ಮುಗುಳ್ನಾಗಿವಾಗಿರ್ತದೆ, ಎಷ್ಟು ಸುಂದರವಾಗಿರ್ತದೆ, ಅದೇ ಥರ ಒಂದು ನಿಷ್ಕಲ್ಮಶ ಮನಸ್ಸು, ನಿಷ್ಕಲ್ಮಶ ಮುಖ ಅಂತಂದರೆ ಆ ಮಕ್ಕಳಲ್ಲಿ ಇರ್ತದೆ. ಆ ಮಕ್ಕಳುಗಳು ಹೂವಿನಂತೆ ಅಂತೆಲ್ಲ ಅವರು ಓಡಿಸ್ತಾರೆ, ಹೂವಿನಂತೆ ಮಕ್ಕಳನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. ಎಲ್ಲೋದ್ರೂ ಕೂಡ ಅವ್ರು ನಿದ್ರಾಗುವಂಥ ಮುಂಚೆ ಮಕ್ಕಳ ಜೊತೆ ಜಾಸ್ತಿ ಸಂಪರ್ಕ ಅವ್ರದ್ದು ಇರ್ತದೆ.
ಅವ್ರು ಇಲ್ಲೋದ್ರ ಮಕ್ಕಳ ಬಗ್ಗೆ ಹೆಚ್ಚು ಮಾತಾಡೋ ಕಾರಣ, ಯಾಕೆಂದ್ರೆ ಮಕ್ಕಳೇ ದೇವರು, ಮಕ್ಕಳು ಈಗಿನ ಮಕ್ಕಳ ಮುಂದಿನ ಪ್ರಜೆ, ಇದೆಲ್ಲವೂ ಕೂಡ ಅವರ ಒಂದು ಘೋಷಣೆ ಆದ ಕಾರಣ, ಸೊ ಮಕ್ಕಳ ಜೊತೆಗೆ ಜಾಸ್ತಿ ಒಳನಾಡ ಜಾಸ್ತಿ ಇದ್ದ ಕಾರಣ, ಅವಾಗ ಅವರು ಯಾವಾಗ ಅವರು ನಿಧನ ಆಗ್ತಾ ನಿಧನ ಆದ ನಂತರ ಅವರು ಒಂದು ಅವರ ಹೆಸರಿನಲ್ಲಿ ಮಕ್ಕಳ ದಿನಾಚರಣೆಯನ್ನು ಅವರ ಜನ್ಮದಿನದಂದು ಆಚರಿಸ್ತಾ ಇದ್ದೀವಿ. ಇದು 14 ನವಂಬರ್ 1889 ಅವ್ರು ಜನಿಸಿದ್ದು, ಅವಾಗಿಂದ 27 ಮೇ 1964 ನಿಧನ ಆಗ್ತಾರೆ. ಆ ಒಂದು ನೆನಪಿಗೋಸ್ಕರ ಒಂದು ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಅವರಿಗೆ ಹೂವು ಅಂದರೆ ಭಾಳ ಅಪಾರ ಪ್ರೀತಿ, ಅವರೆಲ್ಲ ಸಿಕ್ಕಿದ್ರೆ ಮಕ್ಕಳ ಕಡೆಯಿಂದ ಹೂವು ಇಸ್ಕೊಳ್ತಾ ಇದ್ರು, ಬೇರೆ ಇಸ್ಕೊಳ್ತಿರ್ಲಿಲ್ಲ. ಒಂದು ಗುಲಾಬಿ ಕೂಡ ಅಂತ ಹೇಳಿದ್ರು, ಗುಲಾಬಿನ ಅವರು ಈ ಪಾಕೆಟ್ ಇಟ್ಕೊಂಡು ಹೋಗ್ತಾ ಇದ್ರು. ಆನ್ಯುವಲ್ ಚಿಲ್ಡ್ರನ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ 14th of November. It is celebrated too for marking the birth anniversary of P.T. Jawaharlal Nehru. He once said the children of today will make the India of tomorrow. The way he brings them up will determine the future of the country. Jai Hind! Jai Hind! ಮಕ್ಕಳು ಯಾರೇ ಬಂದರೂ ಕೂಡ ಕನ್ಸಲ್ಟಿಂಗ್ ಯಾವುದು ಕೂಡ ಫೀಸ್ ತಗೊಳ್ಳಲ್ಲ. ಗುಡ್ ಈವ್ನಿಂಗ್ ಎಲ್ಲರಿಗೂ. ವಿಶ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ಲರಿಗೂ. ನೀವು ಮನೇಲಿ ಹೆಂಗೆ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಹೆಂಗೆ ಮಕ್ಕಳು ಥರ ಟ್ರೀಟ್ ಮಾಡ್ತಾರೋ ಅದೇ ಥರ ನಾವು ನಿಮ್ಮನ್ನ ಮಕ್ಕಳು ಅಂತಲೇ, ನೀವು ಎಷ್ಟೇ ದೊಡ್ಡವರಾದರೂ ನಿಮ್ಮನ್ನ ಮಕ್ಕಳು ಅಂತಲೇ ಟ್ರೀಟ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಎಲ್ಲರ ಕೈಲೂ ನಮ್ಮ ಮಕ್ಕಳು ಅಂದರೆ ಎಷ್ಟು ಚೆನ್ನಾಗ್ರೆ ನಿಮ್ಮ ಮಕ್ಕಳು ಅಂತ ಕೇಳ್ತಾರೆ ಎಲ್ಲರೂ. ನಾವೆಲ್ಲ ಹೋದರೂ ಹಂಗೆ ಅಂತೀವಿ, ನಮ್ಮ ಮಕ್ಕಳು ಅಂತ. ಅದಕ್ಕೆ ಎಷ್ಟು ಜನ ಇದ್ದಾರೆ ನಿಮ್ಮ ಮಕ್ಕಳು, ಎಲ್ಲರೂ ನಮ್ಮ ಮಕ್ಕಳು ಅಂತಿಲ್ಲ ಅಂತ ಖುಷಿಯಾಗುತ್ತೆ.